ಆಯಿತು. ಇದು ನಾನು ಬರೀ ನಮ್ಮ ಇವ್ರು ಬಂದು ನನ್ನ ಹತ್ರ ಕೇಳ್ಕೊಂಡ್ರು ಸಿನಿಮಾ ಈ ಥರ ಮಾಡಿದ್ದೀವಿ ಅಂತ ನೋಡಿದ್ರೆ ಕಂಟೆಂಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಒಂದು ಹಾರರ್ ಲವ್ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಇಂಜಿನಿಯರ್ ಎಷ್ಟು ಮುಂಜು ಇತ್ತು ಮಾಡಿಕೊಂಡು ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದವರು ಸರಿ ನಾವು ಸಪೋರ್ಟ್ ಮಾಡೋಣ ಅಂತ ಅವ್ರ ಜೊತೆ ನಿಂತ್ಕೊಂಡು ಮುಂದಿನ ತಿಂಗಳು 23ಕ್ಕೆ ಈ ಸಿನಿಮಾ ರಿಲೀಸ್ ಮಾಡಿಕೊಡೋದಕ್ಕೆ ಅವ್ರ ಜೊತೆಗಿದ್ದೀನಿ ಅಷ್ಟೇ. ಮತ್ತೆಲ್ಲ ಅವರೇ ಡೈರೆಕ್ಟ್ ಇದು ಮಾಡ್ತಿದ್ದಾರೆ. ಇದು ಪ್ರಸ್ತುತ ನಾವು ಏನು ಸಿನಿಮಾದ್ದು ವಿಶೇಷ, ಇದು ಎಲ್ಲರೂ ಇಂಜಿನಿಯರಿಂಗ್ ಸ್ಟೂಡೆಂಟು, ಇವರೇ ಸೇರಿಕೊಂಡು ಅವ್ರದ್ದು ಏನು ಕಂಟೆಂಟ್ ಇತ್ತು ಅಂದರೆ ಫಸ್ಟ್ ಬಂದು ಕೇಳಿದಾಗ ಸರ್ ಬಳ್ಳಾರಿಯಲ್ಲಿ ಬರೀ ತೆಲುಗುದೇ ಜಾಸ್ತಿ ಹೋಗುತ್ತೆ, ಕನ್ನಡ ಹೋಗಲ್ಲ, ಆ ಥರ ಈ ಥರ ಇದೆ. ಸೊ ನಾವಲ್ಲಿ ನಮ್ಮ ಸಿನಿಮಾ ಕನ್ನಡನ ಜಾಸ್ತಿ ಬಿಂಬಿಸ್ಬೇಕು, ಇದಕ್ಕೇನಾದರೂ ಮಾಡಬೇಕು ಅಂತ ಅವರು ಫಸ್ಟ್ ಅಪ್ರೋಚ್ ಆಗಿತ್ತು. ಅದಕ್ಕೆ ನಾವು ನಮ್ಮ ಟೀಮು ಕೆಲವರೆಲ್ಲ ಸೇರಿಕೊಂಡು ಇದಕ್ಕೆ ಸಪೋರ್ಟ್ ಮಾಡ್ತಿದ್ವಿ. ಇದು ಇದರ ಇಷ್ಟು ನಾನು ಹೇಳೋ ವಿಷಯ. ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀರಾ ಏನು? ಇಲ್ಲ ಸರ್, ಇವ್ರಿಗೆ ಟೋಟಲ್ಲು ರಿಲೀಸ್ ತನಕ ನಾನು ಒಂದು ಜೊತೆಲಿತ್ತು. ಅವ್ರಿಗೆ ಇಲ್ಲಿ ಯಾರು ಟಚ್ ಇಲ್ಲ ಅಷ್ಟು. ಸೊ ಎಲ್ಲರನ್ನೂ ಕನೆಕ್ಟ್ ಮಾಡಿಕೊಟ್ಟು ಅಪ್ಪು ರಿಲೀಸ್ ತನಕ ನಾನೇ ಜೊತೆ ರಿಲೀಸ್ ಮಾಡಿಕೊಡ್ತಿದ್ದೀನಿ. ನೆಕ್ಸ್ಟ್ ಮಂತ್ 23 ಮತ್ತೆ ಅದ್ಬಿಟ್ಟು ನಂದೇನು ವ್ಯವಹಾರಿಕವಾಗಿ ಯಾವುದೂ ಇಲ್ಲ, ಫ್ರೆಂಡ್ಲಿ ಅವ್ರ ಜೊತೆ ಮಾಡೋದಕ್ಕಿಂತ ಈ ಸಿನಿಮಾಗೆ ಹೇಳೋದಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ. ಮೊದಲನೇದಾಗಿ ಪತ್ರಿಕೋದ್ಯಮ ಪ್ಲಸ್ ಟಿವಿ ಅವರಿಗೆ ಇವರಿಗೆ ಬಂದು ಪ್ರೋತ್ಸಾಹ ಕೊಟ್ಟು ನಮ್ಮ ಬಗ್ಗೆ ಸುದ್ದಿ ಮಾಡೋಕ್ಕೆ ರೆಡಿ ಆಗಿ ಎಲ್ಲರಿಗೂ ಹೃತ್ಪೂರ್ವಕವಾಗಿ ತುಂಬ ತುಂಬ ತುಂಬಾ ಧನ್ಯವಾದಗಳು. ಪ್ಲೀಸ್ ನಿಜ ಹೇಳಿದ್ದೀನಿ, ಈ ಮಧ್ಯೆ ಚಿತ್ರ ಯಾವುದಾದ್ರೂ ಬೆಳಿಬೇಕು ಅಂದರೆ ಅದು ಪತ್ರಿಕೋದ್ಯಮದಿಂದ ಮಾತ್ರ ಸಾಧ್ಯ, ಪಬ್ಲಿಸಿಟಿಯಿಂದ ಮಾತ್ರ ಸಾಧ್ಯ. ಆ ಶಕ್ತಿ ಅವರಲ್ಲಿದೆ ಅಂತ ನಂಬಿಕೊಂಡು ಈ ಪ್ರೆಸ್ ಮೀಟ್ ಇದು ಎಲ್ಲ ನಾವು ಮಾಡ್ತೇವೆ. ನಾವೇ ಅಂತ ಪ್ರತಿ ಚಿತ್ರನೂ ಮಾಡ್ತೇವೆ ಬಿಕಾಸ್ ಆಫ್ ಮೀಡಿಯಾ. ಸ್ಟೋರಿ ಮೀನ್ ಮಾಡಿದಂಥ ಒಂದನೇ ಇಟ್ಸ್ ಎ ಟ್ರಾಜಿಕ್ ಲವ್ ಸ್ಟೋರಿ, ಟ್ರಾಜಿಡಿ, ಒಂದು ಟ್ರಾಜಿಡಿ ಆಗಿರುತ್ತೆ ಲವ್ ಸ್ಟೋರಿ. ಆಮೇಲೆ ಲವ್ ಆಗ್ತಾ ಇರೋಲ್ಲ ಸರ್, ಸೆಕೆಂಡ್ ಹಾಫ್ನಲ್ಲಿ ನೋಡಿದರೆ ಗೊತ್ತಾಗುತ್ತೆ ಪಕ್ಕ. ಆ್ಯಕ್ಚುಲಿ ನಮಗೆ ಹೇಳಬೇಕು ಅಂದರೆ ಮೀಡಿಯಾ ಹತ್ರ ಮಾತಾಡೋದು ನನಗೆ ವಸ್ತು, ಇನ್ನೊಂದು ವಿಚಾರ ಗೊತ್ತಿದ್ರೆ ತುಂಬಾ ಕಷ್ಟ ಆಗಿದೆ ನಿಜಕ್ಕೋಸ್ಕರ. ಕ್ಷಮಿಸಿ, ಇಲ್ಲ ಇದರಲ್ಲಿ ಅಸಹಕ್ಕೂ ಒಳಗಾಗಲ್ಲ, ಇನ್ನೊಂದು ಯಾವುದಕ್ಕೂ ಒಳಗಾಗಲ್ಲ. ಅಂದ್ರೆ ನೋಡೋರಿಗೆ ಪ್ರತಿ ಭಾವನೆ ಹೆಂಗ್ ಬರುತ್ತೆ ಅಂದ್ರೆ ಅಯ್ಯೋ 2 ತಾಸಲ್ಲಿ ಇಷ್ಟೆಲ್ಲ ಗೊತ್ತಾಗ್ಬಿಡುತ್ತ ಅನ್ನೋದು ತಂದಿದ್ದೀನಿ ಸರ್ ಅಷ್ಟೇ. ಎಕ್ಸ್ಪೆರಿಮೆಂಟ್ ಲೈಕ್ ಅ ಟೈಪ್ ಆಫ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ, ಅದೊಂದು ಟ್ರೈ ಮಾಡಿ ಒಂದು ಏನೋ ಲೈಕ್ ನ್ಯೂ ಟೈಪ್ ಆಫ್ ಫಿಲಮ್ ಟು ದ ಕನ್ನಡ ಇಂಡಸ್ಟ್ರಿ ಲೈಕ್ ನೆವರ್ ಬಿಫೋರ್ ಯು ಕುಡ್ ಹ್ಯಾವ್ ಸೀನ್ ಸಚ್ ಮೂವಿ ಆರ್ ಸಮಥಿಂಗ್. ವಿ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್. ಇದು ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಮೈಸೂರು, ಆಮೇಲೆ ಈ ಚಿತ್ರ ಮಾಡಿರೋ ಪ್ರತಿಯೊಬ್ಬರು ಬಳ್ಳಾರಿಯವರು. ಇನ್ನೊಂದು ಪ್ಲಸ್ ಏನಂತ ಹೇಳ್ಬೇಕಂದ್ರೆ ಇದರಲ್ಲಿ ಪ್ರೊಡ್ಯೂಸರ್, ಹೀರೋ, ಹೀರೋಯಿನ್, ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್, ಆಮೇಲೆ ಕ್ಯಾಮ್ರಾಮನ್ ಅಸಿಸ್ಟೆಂಟ್, ಇವರೆಲ್ಲರೂ ಸ್ಟೂಡೆಂಟ್ಸ್, ಒಂದು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್. ಯು ಆಲ್ ಬಿಲಾಂಗ್ ಟು ಬಳ್ಳಾರಿ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್. ಇದು ನಮ್ಮ ಕಾಲೇಜ್ ಇದ್ರು, ನಾವೆಲ್ಲ ಎಲ್ಲರೂ ಅಲ್ಲಿ ವಿದ್ಯಾರ್ಥಿಗಳು. ಸೊ ನಾವೆಲ್ಲರೂ ಅಲ್ಲಿ ಈ ಚಿತ್ರ ಬಗ್ಗೆ ನಮಗೆ ಯಾವ ಥರ ಆಲೋಚನೆ ಬಂತು, ಯಾಕೆ ಮಾಡಬೇಕು ಅಂತ ಬಂದೆ ಅಂದರೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಶಾರ್ಟ್ ಮೂವೀಸ್ ಅವೆಲ್ಲ ಮಾಡ್ತಾ ಇರ್ತಾರೆ, ಬಟ್ ಎಲ್ಲರೂ ಏನು ತೆಲುಗು ಕಡೆನೇ ಗಮನ ಕೊಡ್ತಾರೆ, ಆಗಲಿ ಕನ್ನಡ ಕಡೆ ಅಷ್ಟು ತುಂಬ ಕೊಡಲ್ಲ. ಸೊ ಹಂಗಾಗಿ ನಾವು ನಮಗೆ ನನ್ನ ಮನಸ್ಸಿಗೆ ಇಷ್ಟಪಡ್ತೀನಿ ಹೇಳ್ತೀನಿ, ನನಗೆ ಕನ್ನಡ ಅಂದರೆ ಒಂದು ಪ್ರೀತಿ ಈ ಥರ ಆಗಲ್ಲ. ಸೊ ಹಂಗಾಗಿ ಅಲ್ಲಿ ಯಾಕೆ ಈ ಥರ ಡಾಮಿನೆನ್ಸ್ ಇದೆ, ಎಲ್ಲರೂ ತೆಲುಗಲ್ಲಿ ಎಲ್ಲ ಯಾಕೆ ಮಾಡ್ತಾರೆ, ಕನ್ನಡದಲ್ಲಿ ಯಾಕೆ ಇದಾಗ್ಬಾರ್ದು, ನಮ್ದು ಒಂದು ಇರಬೇಕು ಈ ಥರ ನನಗೆ ತುಂಬ ಇಷ್ಟ. ಈಗಲೂ ನೋಡ್ತೀವಿ ನಾವು ಅಲ್ಲಿ ತೆಲುಗು ಪಿಕ್ಚರ್ಸ್ ಯಾವಾಗ ಬಂದರೆ ಫುಲ್ ಬ್ಲಾಕ್ ಬಸ್ಟರ್ ಮಾಡಿ ಓಡಿಸ್ತಾರೆ, 50 ಡೇಸ್ ಆಗಲಿ ಹಿಂಗೆಲ್ಲ ಆಗುತ್ತೆ, ಬಟ್ ಕನ್ನಡನೂ ಓಡುತ್ತೆ, ಬಟ್ ಆ ರೇಂಜ್ಗೆ ಇದಾಗ್ತಾ ಇಲ್ಲ. ಸೊ ಎಲ್ಲರೂ ಅಲ್ಲಿ ಮಾತಾಡೋದು ಹೆಂಗೆ ನೋಡಿದ್ವಿ ಅಂದರೆ ಯಾವ್ದು ಕನ್ನಡ ಸಿನಿಮಾ ಏ ಬಾಗಿಲು ಅದೇನೋ ತೆಲುಗು ಕನ್ನಡ ಈ ಥರ ಎಲ್ಲ ಮಾಡ್ತಾರೆ. ಸೊ ನನ್ನ ಅನಿಸಿಕೆ ಏನಂದ್ರೆ ಕನ್ನಡ ಚಿತ್ರದಲ್ಲಿ ಕೂಡ ಬೇಕಾದ ಎಲ್ಲರೂ ಕೊಟ್ಟರೆ
ಖಂಡಿತವಾಗಿ ಕನ್ನಡ ಚಿತ್ರನೂ ಎಲ್ಲರೂ ನೋಡ್ತಾರೆ, ಎಲ್ಲರೂ ಬರ್ತಾ ನೋಡ್ತಾರೆ, ಎಲ್ಲ ಅದನ್ನು ಪ್ರೋತ್ಸಾಹಿಸ್ತಾರೆ. ಈಗ ಎಕ್ಸಾಂಪಲ್ ಹೇಳಬೇಕಂದ್ರೆ ಕಿರಿಕ್ ಪಾರ್ಟಿ ಬಂದಿತ್ತು, ಅದು ನಿಮ್ಗೆ ಎಲ್ಲರೂ ಇಷ್ಟಪಟ್ಟರು, ಎಲ್ಲರೂ ಅದನ್ನ ಅಲ್ಲಿ ಬಳ್ಳಿ ಕ್ರೀಡೆ ಸೋದಿದ್ರು. ಈ ಮೂವಿ ಬಗ್ಗೆ ನಮ್ಮ ಡೈರೆಕ್ಟರ್ ನಿಮ್ಮ ಸ್ಟೂಡೆಂಟ್ಸ್ ನನ್ನ ಹತ್ರ ಬಂದು ಹೇಳಿದ್ರು ಸ್ಟೋರಿ. ಸೊ ನನಗೆ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ತುಂಬ ಹೊಸದಾಗಿತ್ತು. ಸೊ ಅದಕ್ಕೆ ಅವ್ರ ಜೊತೆ ನಾನು ಮಾಡಿದ್ದೀನಿ. ಇವನ್ ಐ ಆಮ್ ಆಲ್ಸೋ ಆನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂಡ್ ನಮ್ಮ ಡೈರೆಕ್ಟರ್ ನಮಗೆ ಆಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಂಡ್ ಮೈ ನೇಮ್ ಇಸ್ ಅಂಜು. ಕಿಶೋರ್ ಅಂತ ಹೇಳ್ಬಿಟ್ಟು ನಾನು ಹೀರೋ ಸಪೋರ್ಟಿಂಗ್ ರೋಲ್ ಮಾಡಿದ್ದೀನಿ ಈ ಮೂವಿನಲ್ಲಿ. ಟೋಟಲ್ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತೀನಿ. ಮೂವಿ ಏನಂದ್ರೆ ಅವನು ಸೆಂಟ್ರಲ್ಲಿ ಆಂಧ್ರಗೆ ಹೋಗ್ಬೇಕಾದ್ರೆ ಮಿಡ್ಲಲ್ಲಿ ಒಂದು ಆ್ಯಡ್ ಆಗ್ತೀನಿ, ಅಲ್ಲಿಂದ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತವೆ, ಅದರಿಂದ ಪ್ರಾಬ್ಲಮ್ಸ್ನಿಂದ ಹೆಂಗೆ ಹೊರಗಡೆ ಬರ್ತೀವಿ ಅನ್ನೋದು ಇದರಲ್ಲಿದೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಶ್ರೀಕಾಂತ್ ಆಚಾರ್ಯ ಅಂತೇಳಿ. ಮೊದಲು ನಾನು ತುಂಬ ಹೆಮ್ಮೆ ಪಡ್ತೀನಿ, ನಾನೊಂದು ಕನ್ನಡ ಸಿನಿಮಾ ಬಳ್ಳಾರಿ ಲೆವೆಲಿಗೆ ತೆಗೆದು ಜಿಲ್ಲೆಯಲ್ಲಿ ತೆಗೆದು ಬೆಂಗಳೂರ ಪ್ರೆಸ್ ಮೀಟ್ ಕೂರ್ತಿದ್ದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ಎ ಲವ್ ಟ್ರ್ಯಾಜಿಕ್ ಅನ್ನೋ ಹಾರರ್ ಮೂವಿ, ಮೂರಿದೆ ಶೇಡ್ಸ್ ಮೂರಿದೆ. ಬಟ್ ಇಲ್ಲಿ ಒಂದು ರೆಕಾರ್ಡ್ಗೋಸ್ಕರ ಅವಾರ್ಡ್ಗೋಸ್ಕರ ಮಾಡಿದಂಥ ಸಿನಿಮಾ ಕಮರ್ಷಿಯಲ್ ಮೂವಿ ಅಂದರೆ, ಕಮರ್ಷಿಯಲ್ ಅಂದರೆ ಇಟ್ಸ್ ನಾಟ್ ಎ ಬಿಸ್ನೆಸ್, ಇಟ್ಸ್ ಎ ಬಿಸ್ನೆಸ್ ಅಷ್ಟೇ. ಕಮರ್ಷಿಯಲ್ ಅಂದರೆ ಇಟ್ಸ್ ಎ ಬಿಸ್ನೆಸ್. ಸೊ ಬಿಸ್ನೆಸ್ ಮಾಡಬೇಕು ಅಂತೇಳಿ ನಮಗೆ ಯಾವುದೇ ರೀತಿ ಯಾವತ್ತೂ ಆಲೋಚನೆ ಕೂಡ ಬಂದಿಲ್ಲ. ಬಿಕಾಸ್ ನಾವು ಕಳೆ ನಮ್ಮದವರು, ಕಳೆಗೋಸ್ಕರ ನಾವು ಸಿನಿಮಾ ಮಾಡಿದ್ದು. ಆದರೆ ನಮಗೆ ಒಂದೇ ಒಂದು ನಂಬಿಕೆ ಏನಿತ್ತು ಅಂದರೆ ಯಾರಾದರೂ ಕೈ ಹಿಡಿತಾರೆ ಈ ಸಿನಿಮಾ, ಯಾರಾದರೂ ಕೈ ಹಿಡಿತಾರೆ ಅನ್ನೋಣ, ಯಾರಾದರೂ ತೆರೆವರೆಗೂ ತೊಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿತ್ತು. ಸೊ ಹಾಗಾಗಿ ಸಿನಿಮಾ ಮಾಡಿದೆ, ಬಜೆಟನ್ನು ರಿವೀಲ್ ಮಾಡ್ತಾ ಇಲ್ಲ. ವೆರಿ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಪ್ರೆಸ್, ಬಜೆಟ್ ರಿವೀಲ್ ಮಾಡ್ತಾ ಇಲ್ಲ ಬಿಕಾಸ್ ದರ್ ಇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಬಿಯಾಂಡ್ ಬಿಸ್ನೆಸ್ ಅಷ್ಟೇ. ಬಟ್ ಒನ್ ಥಿಂಗ್ ಐ ಹ್ಯಾವ್ ಟು ವಿಶ್, ಐ ಹ್ಯಾಸ್ ಅ ವಿಶ್ ಟು ಸೇ, ಈ ಚಿತ್ರ ಮಾಡಿರೋ ಕಾರಣ ನಿಜ ಹೇಳಬೇಕು ಅಂದರೆ ನಾನು ನನಗೋಸ್ಕರ ಅಂತ ಮಾಡಿಲ್ಲ, ಹುಡುಗರಿಗೋಸ್ಕರ ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ. ಬಟ್ ಏನಂದರೆ ಹೇಳ್ಕೊಟ್ಟಿರೋ ವಿದ್ಯೆ ಅವರಿಗೆ ಏನು ಲಾಸ್ ಆಗಬಾರ್ದು ಅಂತ ಸ್ಟಾರ್ಟ್ ಆಗಿರೋಂಥ ಒಂದು ಚಿಕ್ಕ ಪ್ರಯತ್ನ ಇದೆ. ಆ್ಯಕ್ಚುಲಿ ಅವ್ರಿಗೆ ದೇ ವಾಂಟ್ ಸಮ್ಥಿಂಗ್, ನನಗೆ ಕೋರ್ಸ್ ಮುಗಿಸಿದೆಯಾ ಸರ್ ನೀನು, ಬಟ್ ನೀನೇನಾದರೂ ಕೊಡು ನನಗೆ ಅಂತ ಕೇಳಿದ್ರು ಗುರುದಕ್ಷಿಣ. ನಾನು ಕೇಳ್ಬೇಕು ಬಟ್ ಅವರು ಶಿಷ್ಯ ದಕ್ಷಿಣೆ ಕೇಳಿದ್ರು. ಬಟ್ ಅವ್ರಿಗೋಸ್ಕರ ನಾನು ಸಿನಿಮಾ ಮಾಡಿದೆ, ನನಗೋಸ್ಕರನೂ ಮಾಡಿದೆ. ಅದು ಹೆಂಗೆ ಬರುತ್ತೋ ಹೇಗಿರುತ್ತೋ ಐ ಡೋಂಟ್ ಸೇ. ಬಟ್ ಒನ್ ಥಿಂಗ್, ಜನರಿಗೆ ಕೊಟ್ಟು ದುಡ್ಡಿಗೆ ಮಾತ್ರ ಮೋಸ ಆಗದೇ ಇರೋ ಥರ ಸಿನಿಮಾ ತೆಗಿತೀನಿ ಅಂತ ಮಾತ್ರ ನಾನು ಎದೆ ತಕ್ಕೊಂಡು ಹೇಳಬಲ್ಲೆ ಈ ಒಂದು ಸಿಚುವೇಶನಲ್ಲಿ. ದಟ್ಸ್ ಅಷ್ಟೇ. ಮೈ ನೇಮ್ ಇಸ್ ಪ್ರೀತೇಶ್ ಕೊಠಾರಿ ಆ್ಯಂಡ್ ಐ ಸ್ಟಾರ್ಟೆಡ್ ದಿಸ್ ಮೂವಿ ಆ್ಯಸ್ ಅ ಫ್ರೆಂಡ್ಶಿಪ್ ಆ್ಯಂಡ್ ಸಪೋರ್ಟ್ ಟು ಮೈ ಟೀಮ್ ಟು ಸ್ಪ್ರೆಡ್ ಔಟ್ ಕನ್ನಡ ಮೂವೀಸ್ ಆಲ್ ಓವರ್ ಇನ್ ಕರ್ನಾಟಕ. ಮೇನ್ಲಿ ನಾವು ಬಳ್ಳಾರಿ, ವಿ ಆರ್ ದ ಕನ್ನಡ ಮೂವೀಸ್ ರನ್ ಅಟ್ ಅ ವೆರಿ ಬೇಸ್ ಲೆವೆಲ್. ಸೊ ಟು ಗೆಟ್ ದಮ್ ಅಪ್ ಇನ್ ದ ಕನ್ನಡ ಇಂಡಸ್ಟ್ರಿ, ಐ ಆ್ಯಂಡ್ ಮೈ ಫ್ರೆಂಡ್ಸ್ ಟ್ರೈಡ್ ಅ ಲಾಟ್ ಟು ಮೇಕ್ ಔಟ್ ಸಮಥಿಂಗ್ ನ್ಯೂ ಆಫ್ ಕನ್ನಡ ಇನ್ ಕನ್ನಡ ಮೂವೀಸ್, ವೇರ್ ವಿ ಕ್ಯಾನ್ ಹ್ಯಾವ್ ಅ ಗುಡ್ ನೇಮ್ ಇನ್ ಆಲ್ ಓವರ್ ದ ಕರ್ನಾಟಕ. ದಿಸ್ ಮೂವಿ ವಾಸ್ ಲೈಕ್ ಜಸ್ಟ್ ಸ್ಟಾರ್ಟೆಡ್ ವಿತ್ ಅ ಸ್ಮಾಲ್ ಥಿಂಗ್ ಆ್ಯಂಡ್ ವಿ ಟ್ರೈಡ್ ಗಾಟ್ ಇಟ್ ಟು ದಿಸ್ ಲೆವೆಲ್ ಆ್ಯಂಡ್ ಆಲ್ಮೋಸ್ಟ್ ಅ ಮಂತ್ ಅರ್ಲಿ ವಿ ಆರ್ ನೌ ಪ್ಲಾನಿಂಗ್ ಟು ರಿಲೀಸ್ ವಿತ್ ಇನ್ ಅ ಮಂತ್ ಫ್ರಮ್ ನೌ. ಆ್ಯಂಡ್ ಐ ಶ್ಯೂರ್ಲಿ ಟೆಲ್ ಯು ಜಸ್ಟ್ ಬಿಫೋರ್ ದ ರಿಲೀಸ್ ಐ ವಿಲ್ ಅಗೇನ್ ಮೀಟ್ ಯು ಆಲ್ ಅಗೇನ್ ಒನ್ಸ್ ಅಗೇನ್. ನನ್ನ ಹೆಸರು ಅಂಜು ಅಂತ, ಐ ಫ್ರಮ್ ಬಳ್ಳಾರಿ. ಈ ಮೂವಿ ಬಗ್ಗೆ ಹೇಳಬೇಕಂದ್ರೆ ಈ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ರಮ್ಯಾ ಅಂತ ಎಲ್ಲರೂ ಹೇಳ್ತಾರೆ ಟ್ರೂ ಲವ್ ಮಾಡ್ತೀನಿ ಅದು ಇದು ಅಂತ, ಬಟ್ ಅಟ್ ದ ಎಂಡ್ ಪಾಯಿಂಟ್ ಸಿಚುವೇಶನ್ ಬಂದಾಗ ಎಲ್ಲರೂ ಕೈ ಕೊಟ್ಟು ಹೋಗ್ಬಿಡ್ತಾರೆ. ಬಟ್ ಈ ಮೂವಿಯಲ್ಲಿ ಏನಂದರೆ ಟ್ರೂ ಲವ್ ಮಾಡಿದ್ರೆ ಲಾಸ್ಟ್ ಎಂಡ್ವರೆಗೆ ಅವ್ರು ಸೇಮ್ ಆಗಿ ಮಾಡಿ ಸಿಚುವೇಶನಲ್ಲಿ ಕೂಡ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಮೇನ್. ಆ್ಯಂಡ್ ಇದರಲ್ಲಿ ಹೀರೋ ಆ್ಯಂಡ್ ಪ್ರೊಡ್ಯೂಸರ್ ಇಬ್ಬರು ಬಂದು ದೇ ಆರ್ ನಾಟ್ ನಮ್ಮ ಕರ್ನಾಟಕ, ಅವ್ರ ಕನ್ನಡನೇ ಬರಲ್ಲ, ದೇ ಆರ್ ಲೈಕ್ ಪ್ಯೂರ್ಲಿ ಹಿಂದಿ ಲೈಕ್ ಮಾರ್ವಾಡೀಸ್ ಅವರು ಜೇನ್ಸ್. ಬಟ್ ಅವ್ರಿಗೆ ಇರೋ ಇಂಟ್ರೆಸ್ಟ್ ನೋಡಿ ನಂಗೆ ತುಂಬ ಖುಷಿ ಆಗ್ತಿದೆ ಕನ್ನಡ ಮೇಲೆ. ಸೊ ಅದಕ್ಕೆ ನಾನು ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟ ಆಗಿ ನಾನು ಅವ್ರ ಜೊತೆ. ನಿಮ್ಮ ಪಾತ್ರ ಏನು ಸಿನಿಮಾದಲ್ಲಿ? ನಾನು ಹೀರೋಯಿನ್ ಸರ್ ಇದರಲ್ಲಿ.
ಲೈಕ್ ಇದರಲ್ಲಿ ಡೆವಿಲ್ ಕ್ಯಾರೆಕ್ಟರ್ ಎಲ್ಲ ಲೈಕ್ ಟ್ರಾಜಿಡಿ ಎಕ್ಸ್ಪೆರಿಮೆಂಟಲ್ ಮೂವಿ ಸರ್ ಇದು. ಲೈಕ್ 10 ಡೇಸ್ ಅಲ್ಲಿ ಡೇ ಅಂಡ್ ನೈಟ್ ಶೂಟ್ ಮಾಡಿ ಕಂಪ್ಲೀಟ್ ಮಾಡಿರೋ ಮೂವಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶಿವಚಂದ್ರ ಅಂತ ಹೇಳ್ಬಿಟ್ಟು ನಾನು ಬಳ್ಳಾರಿಯಿಂದ ಬರ್ತಾ ಇರೋದು. ಸೊ ಈ ಚಿತ್ರ ಮುಖ್ಯ ಪಾತ್ರ ಮಾಡಿರೋದು ನಾನು. ಸೊ ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದುಬಿಟ್ಟು ರಾಹುಲ್ ಅಂತೇಳಿ. ಸೊ ರಾಹುಲ್ ಯಾವ ಥರ ಪಾತ್ರ ಅಂದರೆ ಅದರಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವನು ಲೈಫ್ನ ಲೀಡ್ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಒಂದು ಅವ್ರ ಫ್ರೆಂಡ್ ಒಂದು ದಿವಸ ಅವ್ರ ಫ್ರೆಂಡ್ನ ಮೀಟ್ ಮಾಡ್ತಾನೆ. ಅವನೊಂದು ಹುಳ ಬಿಡ್ತಾನೆ ತಲೆಯಲ್ಲಿ, ನಿನ್ನ ಹುಡುಗಿನ ಕರ್ಕೊಂಡು ನಿನ್ನ ಲಾಂಗ್ ಡ್ರೈವ್ ಹೋಗು, ನಿನ್ನ ಮಜಾ ಮಾಡೋ ಹಿಂಗೆ ಹೇಳಿಬಿಟ್ಟು. ಸೊ ಅಲ್ಲಿಂದ ಅವ್ರ ಹುಡುಗಿನ ಹೀರೋಯಿನ್ನ ಕನ್ವಿನ್ಸ್ ಮಾಡಿಕೊಂಡು ಅವನು ಲಾಂಗ್ ಡ್ರೈವ್ಗೆ ಹೋಗ್ತಾನೆ. ಸೊ ಅಲ್ಲಿ ಕೆಲವು ನಡಿಬಾರ್ದಂತವು ನಡೀತವೆ. ಸೊ ಅಲ್ಲೆಲ್ಲ ಒಂದು ಹಾರರ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗುತ್ತೆ. ಸೊ ಮುಂದೆ ಎಲ್ಲ ಚಿತ್ರದಲ್ಲಿ ತೋರಿಸಿದ್ದೀವಿ. ಸೊ ಎಲ್ಲರೂ ಹಾರರ್ ಮೂವಿ ಅಂದ ತಕ್ಷಣ ಅದೇ ಕೋಳಿ ಮೊಟ್ಟೆ ಇರ್ತಾರೆ, ಇಲ್ಲ ಬಂದ್ಬಿಟ್ಟಿದ್ದಾವೆ ಅದೇನು ಅಂತ ಹೇಳ್ಬೋದು. ಸೊ ಬಟ್ ಆದರೆ ಈ ಚಿತ್ರದಲ್ಲಿ ಒಂದು ಹಾಲಿವುಡ್ ಬಾಲಿವುಡ್ ಕಾನ್ಸೆಪ್ಟ್ ನಾವು ಏನಿದೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಇದನ್ನು ಮಾಡಿರೋದು. ಸೊ ನಾನು ಈ ಡೈರೆಕ್ಟ್ ನನ್ನ ಆ್ಯಕ್ಟಿಂಗ್ ಎಲ್ಲ ಕಲ್ತಿದ್ದು ಕೂಡ ನಮ್ಮ ಗುರುಗಳು ಅಂತಲೇ, ಈ ಚಿತ್ರದ ಡೈರೆಕ್ಟ್ರೇ ನನ್ನ ಗುರುಗಳು ಶ್ರೀಕಾಂತ್ ಆಚಾರ್ಯ ಅಂತೇಳಿ. ಸೊ ಅವರಿಂದನೇ ನಾನು ಎಲ್ಲ ಆ್ಯಕ್ಟಿಂಗ್ ಡೈರೆಕ್ಷನ್ ಪ್ರತಿಯೊಂದು ಸಿನಿಮಾ ಬಗ್ಗೆ ತಿಳ್ಕೊಂಡಿರೋದೇ ಎ ಟು ಝೆಡ್ ಎಲ್ಲ ಅವರಿಂದನೇ. ಸೊ ಎಲ್ಲರೂ ಸೇರಿ ಒಂದು ಒಳ್ಳೆಯ ಸಿನಿಮಾನ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ಎಲ್ಲರೂ ನಮ್ಮನ್ನ ಪ್ರೋತ್ಸಾಹಿಸ್ಬೇಕು, ಇನ್ನೂ ಒಂಚೂರು ನಾವು ಒಂದು ಲೆವೆಲ್ಗೆ ಬೆಳೆಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು ಇವತ್ತು ಈ ಜಾಗಕ್ಕೆ ನಾನು ಕೂತಿರೋ ಕಾರಣ ಏನಂದರೆ, ಈಗ ಎಲ್ಲರೂ ಹೇಳ್ತಾರೆ ನೀವು ಸಿನಿಮಾ ಮಾಡಿದ್ದೀರಿ ಸರೇ ನಿಮ್ದು ಯಾರನ್ನ ನೋಡ್ತಾರೆ ಹೊಸಬ್ರು ಎಲ್ಲ ಈ ಥರ ಎಲ್ಲ ಕೇಳಿದಾಗ. ಸೊ ಒಂದೇ ಸರ್ ನಮಗೆ ಕಾನ್ಫಿಡೆನ್ಸ್ ಸಿಕ್ಕಿದ್ದು ಏನಂದರೆ ಮೀಡಿಯಾ. ಮೀಡಿಯಾದಿಂದ ಇವತ್ತು ಒಂದು ಜಾಗದಲ್ಲಿ ನಡೆಯೋ ಘಟನೆ ಇಡೀ ಪ್ರಪಂಚನೇ ನೋಡುತ್ತೆ. ಸೊ ಈ ಮೀಡಿಯಾ ಮಾಧ್ಯಮದಿಂದ ನಮಗೆ ಎಲ್ಲ ಕಡೆಯೂ ನಮ್ಮನ್ನ ನೋಡ್ತಾರೆ ಅಂತ ಹೇಳಿಬಿಟ್ಟು ಒಂದು ಧೈರ್ಯದಿಂದನೇ ನಾವು ಇವತ್ತು ಮೀಡಿಯಾನ ಕರೆಸ್ಬಿಟ್ಟು ಪ್ರೆಸ್ ಮೀಟ್ ಎಲ್ಲ ಮಾಡಿ ಈ ಥರ ನಮ್ಮ ಸಿನಿಮಾನ ಬಂದು ನೋಡಿ ಒಂದ್ಸಲ. ಇದರಲ್ಲಿ ಎಲ್ಲರೂ ಹೇಳ್ತಾರೆ ಹೊಸ ಹೊಸ ನಾವು ನಮ್ದು ಹೊಸ ಅಂತೇಳಿ, ಬಟ್ ಖಂಡಿತವಾಗಲೂ ಇದರಲ್ಲಿ ಹೊಸದಿದೆ. ನಾನು ಇದನ್ನು ಗ್ಯಾರಂಟಿಯಾಗಿ ಕೊಡ್ತೀನಿ.